ಇಸಿಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿಗ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಿಮ್ಮ ಮೊಕ್ ಟಿವಿ ಸುದ್ದಿ ಬಿತ್ತರಿಸಿದ ಗಂಟೆಯೊಳಗೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ತಾನೇ ನಾವು ಸುದ್ದಿಯನ್ನ ಬಿತ್ತರಿಸಿದೀವಿ. ಸರ್ಕಾರಿ ಭೂಮಿಯ ಒಂದು ಜಾಗದಲ್ಲಿ ಕೆಮ್ಮಣ್ಣು ಅಕ್ರಮವಾಗಿ ಸಾಗಾಟನೆ ನಡೀತಾ ಇತ್ತು. ಈ ಕುರಿತಂತೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು, ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಇದು ನಿಮ್ಮ ಅಮೋಕ್ ಟಿವಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿಮ್ಮ ಮುಂದೆ ಇಡ್ತಾ ಇದೀವಿ ಸುದ್ದಿ ಬಿತ್ತರಿಸಿದ ಗಂಟೆಯೊಳಗೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಕೆಮ್ಮಣ್ಣು ದಂಧೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಅಕ್ರಮ ಕೆಮ್ಮಣ್ಣು ಸಾಗಾಣಕ್ಕೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಇನ್ನು ಮುಂದೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಕುರಿತಂತೆ ಇವರು ಇಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಸರ್ಕಾರಿ ರಾಜಸ್ವ ನಿರೀಕ್ಷಕ ನಂದೀಶ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಭಗವಂತ ರಾಯ ಭೇಟಿಯನ್ನ ನೀಡಿದ್ದಾರೆ. ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಸ್ಥಳದಿಂದ ಜೆಸಿಬಿ ಮತ್ತು ಲಾರಿಗಳು ಎಸ್ಕೇಪ್ ಆಗಿದ್ದಾವೆ. ನೋಡಿ, ಇವತ್ತು ನಿಮ್ಮ ಮಧ್ಯಾಹ್ನ ಅಂದ್ರೆ 1 ಗಂಟೆಗೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ್ದು. ಸುದ್ದಿಯ ಬಳಿಕ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಧಿಕಾರಿಗಳು ಬರ್ತಿದ್ದಂಗೆ ಸ್ಥಳದಿಂದ ಜೆಸಿಬಿ ಮತ್ತು ಲಾರಿಗಳು ಎಸ್ಕೇಪ್ ಆಗಿದ್ದಾವೆ. ಮಡಹಳ್ಳಿ ಸರ್ವೆ ನಂಬರ್ 294/97 ಸಾಗುವಳಿ ನೀಡಲು ಬರೋದಿಲ್ಲ. ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿ ಗ್ರಾಮದಲ್ಲಿ ಕೆಮ್ಮಣ್ಣು ದಂಧೆಗೆ ಕಡಿವಾಣ. ನೋಡಿ, ಕಡಿವಾಣ ಬೀಳಲೇಬೇಕು. ಇಂತಹ ದಂಧೆಗೆ ಇಲ್ಲಿ ಕಡಿವಾಣ ಬೀಳಬೇಕು. ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡಬಹುದಷ್ಟೇ, ಆದ್ರೆ ಮಾರಾಟಕ್ಕೆ ಅವಕಾಶ ಇರೋದಿಲ್ಲ. ನೋಡಿ, ಈ ಸರ್ಕಾರಿ ಜಾಗ ಇಲ್ಲಿ ಕೆಮ್ಮಣ್ಣು ದಂಧೆಗೆ ಕಡಿವಾಣ ಬೀಳಬೇಕು, ಹಾಗೆ ಇದಕ್ಕೆ ಉಳುಮೆ ಮಾಡಬೇಕು ಅಷ್ಟೇ, ಆದ್ರೆ ಮಾರಾಟಕ್ಕೆ ಯಾವುದೇ ರೀತಿಯಾಗಿ ಅವಕಾಶ ಇರೋದಿಲ್ಲ. ರಾಜಸ್ವ ನಿರೀಕ್ಷಕ ನಂದೀಶ್ ಅಮೋಕ್ ಟಿವಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸರ್ಕಾರಿ ಭೂಮಿಯ ಮಣ್ಣು ಮಾರಾಟ 3 ವರ್ಷಗಳ ಅವಧಿಗೆ ಗುತ್ತಿಗೆ ಇದಾಗಿರುತ್ತೆ. ಈಗಂತ ಇಲ್ಲಿ ಮಹದೇವಪ್ಪ ಅವರು ಹೇಳ್ತಿದ್ದಾರೆ. ಮಡಹಳ್ಳಿ ಗ್ರಾಮದ ಮಹದೇವಪ್ಪ ಅಮೋಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಿಗೆ ಜಮೀನಿನ ಮಣ್ಣು ಮಾರಾಟ. ನೋಡಿ, ಇಟ್ಟಿಗೆ ಫ್ಯಾಕ್ಟರಿಗೆ ಅಲ್ಲಿ ಆಕ್ಚುಲಿ ಫಸ್ಟ್ ಏನಾಗಿತ್ತು ಅಂದ್ರೆ ಅಲ್ಲಿ ಇಟ್ಟಿಗೆ ಕೊರತೆ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮಾಲೀಕರಿಗೆ ಜಮೀನಿನ ಮಣ್ಣು ಮಾರಾಟ ಮಾಡ್ತಿದ್ರು ಅಲ್ಲಿ. ಮಡಹಳ್ಳಿ ಗ್ರಾಮದ ಮಹದೇವಪ್ಪ ಅಮೋಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ನಂಬಿಕೆ ಆಧಾರದ ಮೇಲೆ 1 ಲಕ್ಷಕ್ಕೆ ಮಣ್ಣು ಮಾರಾಟ ಆಗ್ತಿತ್ತು. ಈ ಭೂಮಿಗೆ ಯಾವುದೇ ರೀತಿಯ ಸಾಗುವಳಿ ನೀಡಿಲ್ಲ. ಮಡಹಳ್ಳಿ ಗ್ರಾಮದ ಮಹದೇವಪ್ಪ ಎಂಬುವರಿಂದ ಎಡವಟ್ಟು ಆಗಿದೆ. ರಾಜಸ್ವ ನಿರೀಕ್ಷಕರಿಂದ ವರದಿ ಬಂದ ಮೇಲೆ ಕಾನೂನು ಕ್ರಮ. ತಹಶೀಲ್ದಾರ್ ಸಿಜೆ ರವಿಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಂದಾಯ ಇಲಾಖೆಯಿಂದ ಮಾಹಿತಿ ಬರಬೇಕು. ತಹಶೀಲ್ದಾರ್ ಹೇಳಿರುವಂತಹ ಮಾತು ಇಲ್ಲಿ ನೋಡಿ, ಇದು ಕೆಮ್ಮಣ್ಣು ದಂಧೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಿದ್ದೀರಿ. ಮಧ್ಯ ಒಂದಿನ ತಿರ್ಗ ತುಂಬೋರ ಓ
ಇಸ್ಕೊಂಡು ಬಿಟ್ಬಿಡೋಣ ಅಂದ್ಬಿಟ್ಟು ಅವ್ರತಿ ನಾನು ಹೇಳೋದು ನಿಮಗೆ ಹಕ್ಕು ಆಗಿದ್ರೆ ಪತ್ರ ಇದ್ರೆ ಬೇಕಾದ್ರೆ ಏನೋ ಮಾಡ್ದೆ ಗೊತ್ತಿಲ್ಲ ಸರ್ ಒಟ್ಟಿಗೆ ಇಲ್ಲ ಅಂತ ಹೇಳ್ಬೋದು ನೀವು. ಆದರೆ ನಿಮಗೆ ಯಾವುದೇ ರೀತಿ ನಿಮ್ಮ ನೋಡಿದ್ರೆ ಹೇಳಕ್ರೆ ಬೇರೆ ಯಾರೊಬ್ಬರು ಮಂಜೂರು ಆಗಿರ್ಬೋದು. ಅವ್ರು ಬೇರೆ ಹೋಗ್ತಾರೆ, ನಾವು ಎಷ್ಟು ತೂಕ ಮಾಡ್ತೇವೆ ಅಷ್ಟು. ನೀವು ನಿಮ್ಗೆ ಏನು ಹಕ್ಕು ಪತ್ರ ಇದೆ ಅದನ್ನ ಮೊದಲು ಮಾತಾಡಿ. ಇದ್ರೆ ಸ್ವಾಮಿ ಏನೋ ನಾವು ಅಟ್ಟಪಾಡು ಮಾಡ್ಕೊಂಡು ಏನೋ ಕೊಟ್ಟಿದ್ದು ಸರ್ಕಾರ ಕೊಟ್ಟಿದ್ದು ನನಗಿದ್ದು ಅಂತ ಹೇಳ್ಕೋಬಹುದು. ನಿಮ್ದೇ ಹಕ್ಕಿಲ್ಲ, ನೀವು ಹೆಂಗ್ ಮಾಡ್ತಿದ್ದೆ ತಗೊಂಡ್ಲ ಅವ್ರ ಫೋನ್ ನಂಬರ್ ಇಸ್ಕೋ. ಇವರು ನಂದೇಶನ ಫೋನ್ ಮಾಡಿ, ಆ ನಂದೇಶನ ಗೊತ್ತು ಅವ್ರಿಗೆ ಹೇಳ್ತಾರೆ. ನಂದೇಶನ ಗೊತ್ತಿಲ್ಲ ನಿಮ್ ಕಳ್ಸುದು ಇಲ್ಲ ಸರ್ಕಾರಿ ಜಮೀನು ಮುಂದೆ ನೀವು ಯಾರು ಅಂತ ಇದ್ಗ ಪೇಟ್ರ ಅವರು ಇದ್ಗ ಕುಯ್ತಾರಲ್ಲ ಅವರು ಮಣ್ಣು ಉಡಿ ಉಡಿ ಸ್ಟಾಕ್ ಮಾಡ್ಕೊಂಡು ಕಾಲ್ ಕಾಲೆಲ್ಲ ಉಡ್ಕೊಂಡು ಒಂದೇ ಸರ್ ಅರ್ಜಿ ಸರ್ಕಾರ ರೂಲ್ಸ್ ರೆಗ್ಯುಲೇಷನ್ ನೋಡ್ಕೋತೀವಿ. ಆದ್ರೆ ನೀವು ಸಾಗುವಳಿ ಪತ್ರ ಕೊಡಿ, ಮಣ್ಣು ಮಾರಕ ಅಧಿಕಾರಿ ಅರ್ಜಿನೂ ಹಾಕಿ ನೋಡಿ ಸರ್ ಅರ್ಜಿ ಸಾಗುವಳಿ ಪತ್ರ. ಎಸ್, ಈಗ ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಿ, ಒಂದು ಕಡೆಗೆ ಅಮೋಕ್ ಟಿವಿ ವರದಿ ಬಿತ್ತರಿಸಿದೆ, ಇನ್ನೊಂದು ಕಡೆಗೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಗಂಟೆಯೊಳಗೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಇನ್ನು ಅಧಿಕಾರಿಗಳು ಬರ್ತಿದ್ದಂಗೆ ಅಲ್ಲಿರುವಂತಹ ಜೆಸಿಬಿ ಮತ್ತು ಲಾರಿಗಳು ಎಸ್ಕೇಪ್ ಆಗಿದ್ದಾವೆ. ಈಗ ಒಂದ್ ಗಂಟೆ ಸುದ್ದಿಯಲ್ಲಿ ನಿಮ್ಮ ಅಮೋಕ್ ಟಿವಿ ನೋಡಿ, ಅಲ್ಲಿ ಸುದ್ದಿಯನ್ನ ಬಿತ್ತರಿಸಿತು, ಕೆಂಪು ಮಣ್ಣು ಅಕ್ರಮವಾಗಿ ಸಾಗಾಟನೆ ಮಾಡ್ತಾ ಇದ್ರು. ಈ ಒಂದು ಈ ಸುದ್ದಿ ಕುರಿತಂತೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು, ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಅಲ್ಲಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಅಂದ್ರೆ ಏನಾಗಿದೆ ಅಲ್ಲಿ, ಏನೆಲ್ಲಾ ಆಗ್ತಿದೆ ಅನ್ನೋದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಎಸ್, ಇನ್ನು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದಂತೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು, ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ರು? ಸ್ಮಿತಾ, ನಾವು ಈ ಕೆಮ್ಮಣ್ಣು ದಂಧೆ ಕುರಿತಂತೆ ಕೇವಲ ಒಂದು ಗಂಟೆ ಹಿಂದಷ್ಟೇ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಯಾಕಂದ್ರೆ ಗುಂಡ್ಲುಪೇಟೆ ತಾಲೂಕು ಮಡಳ್ಳಿ 297 ಸರ್ವೆ ನಂಬರ್ ಅಲ್ಲಿ ಇವರು ಸರ್ಕಾರಿ ಸ್ವಾಮ್ಯದ 7 ಎಕರೆ 27 ಗುಂಟೆ ಈ ಜಮೀನಲ್ಲಿ ಮಣ್ಣನ್ನ ಇವರು ಸಾಗಾಟ ಮಾಡ್ತಿದ್ರು. ಈ ಕುರಿತಂತೆ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ ಕೆಲವೇ ಕೆಲವು ಗಂಟೆಗಳಲ್ಲಿ ತಹಸೀಲ್ದಾರ್ ಅವರು ತಮ್ಮ ಇಲಾಖೆಯ RI ಮತ್ತೆ ವಿ ಅವ್ರನ್ನ ಕಳಿಸಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅವರು ಅದಕ್ಕೂ ಮುಂಚೆ ನಮ್ಗೆ ಕರೆ ಮಾಡಿ ಹೇಳ್ತಾರೆ, ಈ ಬಗ್ಗೆ ನಮ್ಗೆ ಮಾಹಿತಿ ಇರ್ಲಿಲ್ಲ, ಹಾಗಾಗಿ ನಾವೀಗ ಅವ್ರನ್ನ ಕಳಿಸಿದೀವಿ ಅಂತ ಹೇಳಿ ಒಂದು ಅಧಿಕಾರಿಗಳ ಭೇಟಿ ಕೊಟ್ಟಾದ್ಮೇಲೆ ಅಲ್ಲಿ ಯಾರು ಅವ್ರನ್ನ ಜಮೀನನ್ನ ಈಗ 3 ವರ್ಷಗಳ ಗುತ್ತಿಗೆಗೆ ಕೊಟ್ಟಿದ್ರು ಅವ್ರನ್ನ ಸ್ಥಳಕ್ಕೆ ಕರೆಸಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡು ಪ್ರಸಂಗ ನಡೆದಿದೆ. ಸ್ಮಿತಾ, ಇನ್ನು ಈ ಕುರಿತಂತೆ ಏನ್ ಭರವಸೆ ಕೊಟ್ಟರು ಅಂದ್ರೆ ಏನೆಲ್ಲ ಕ್ರಮ ತೆಗೆದುಕೊಳ್ಬಹುದು ಅಂತ ಹೇಳಿದ್ರು? ಸ್ಮಿತ, ಈಗ ಏನಿದೆ, ಈಗ ಸರ್ವೆ ನಂಬರ್ 297 ಈಗ ಇವ್ರಿಗೆ ಸರ್ಕಾರಿ ಜಾಗವನ್ನ ಉಳುಮೆ ಮಾಡ್ಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ರೆ ಕಂದಾಯ ಇಲಾಖೆ ಅವ್ರು ಹೊರತು ಇವ್ರು ಅಲ್ಲಿ ಇವ್ರ ಹೆಸರಿಗೆ ಯಾವ್ದೇ ತರದ RTC ಇಲ್ಲ, ಮತ್ತೆ ಇವ್ರಿಗೆ ಸಾಗುವಳಿನೂ ನೀಡಿಲ್ಲ. ಅಲ್ಲಿ ಇವ್ರು ಸಾಗುವಳಿಗೆ ಅರ್ಜಿಯನ್ನ ಹಾಕಿದ್ದಾರೆ ಹೊರತು ಇವ್ರಿಗೆ ಇನ್ನೂ ಸಹ ಮಹದೇವಪ್ಪ ಅನ್ನೋರ್ಗೆ ಸಾಗುವಳಿಯನ್ನ ನೀಡಿಲ್ಲ. ಈ ನಿಟ್ಟಿನಲ್ಲಿ ಈಗ ಅವರು ನಂಬಿಕೆ ಆಧಾರದ ಮೇಲೆ ನಾವು 1 ಲಕ್ಷ ರೂಪಾಯಿಗೆ 3 ವರ್ಷ ತನಕ ಇದನ್ನ ಗುತ್ತಿಗೆ ಕೊಟ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರೆ ಈ ನಿಟ್ಟಿನಲ್ಲಿ ಅವರು ಈಗ ಪರಿಶೀಲನೆಯನ್ನು ನಡೆಸಿ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಅವ್ರ ದಂಡವನ್ನ ಕಟ್ಟಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸ್ಮಿತಾ, ಇಲ್ಲಿ 1 ಲಕ್ಷಕ್ಕೆ ಈ ಮಣ್ಣು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕೇಳಿ ಬಂದಿದೆ. ಇನ್ನು ನಂಬಿಕೆ ಆಧಾರದ ಮೇಲೆ 1 ಲಕ್ಷಕ್ಕೆ ಮಣ್ಣು ಮಾರಾಟ ಅಂತ ಕೇಳ್ಪಟ್ರಿ. ಇನ್ನು ಇದು ಇದರ ಬಗ್ಗೆ ಏನ್ ಎಲ್ಲ ಹೇಳಿದ್ರು ಅಂತ ಅವರ ಗಮನಕ್ಕೂ ತಂದ್ರ ತಹಶೀಲ್ದಾರ್ ಅವರ ಗಮನಕ್ಕೆ? ಸ್ಮಿತಾ, ಇದು ಏನಾಗಿದೆ ಈಗ ನೋಡಿ, ಈಗ ನಮ್ಮ ಗುಂಡುಪೇಟೆ ತರ ಕೃಷಿ ಆಧಾರಿತ ಪ್ರದೇಶಗಳಿಲ್ಲ, ರೈತಾಪಿ ಜನಾಂಗಕ್ಕೆ ಕೆಲವೊಂದಷ್ಟು ಮಾಹಿತಿ ಇರೋದಿಲ್ಲ. ಇವರು ಮಹದೇವಪ್ಪ ಅವ್ರು ಹೇಳ್ತಾರೆ ನಮ್ಗೆ ಸ್ವಲ್ಪ ತೊಂದರೆ ಆದ್ರಿಂದ ನಾವು ಪಟ್ಟಣದಲ್ಲಿ ಇರುವಂತ ಯಾರು ಇಟ್ಟಿಗೆ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ಅವ್ರಿಗೆ 3 ವರ್ಷ ಅವಧಿಗೆ ಸರ್ ನಾವು ನಂಬಿಕೆ ಆಧಾರದ ಮೇಲೆ 1 ಲಕ್ಷ ರೂಪಾಯಿ ಹಣವನ್ನ ತಗೊಂಡು ನಾವು ಕೊಟ್ಬಿಟ್ಟಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮತ್ತೆ ಮರುಕಳಿಸೋದಿಲ್ಲ, ನಾವು ಈ ರೀತಿಯಾಗಿ ನಾವು ಮಾಡಿದ್ರೆ ತಪ್ಪಾಯ್ತು ನಮಗ್ ಗೊತ್ತಿರ್ಲಿಲ್ಲ, ಈ ರೀತಿಯ ಮಾಹಿತಿ ಇರ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಯಾಕಂದ್ರೆ ರೈತರಿಗೆ ಕೆಲವೊಂದು ವಿಚಾರಗಳು ಇಲ್ಲಿ ಗೊತ್ತಿರೋದಿಲ್ಲ ಸ್ಮಿತ. ಹಾಗಾಗಿ ಮಹದೇವಪ್ಪ ಅವರು ಈ ರೀತಿಯಾಗಿ ಹೇಳ್ತಿದ್ರೆ ಇನ್ನು ಈಗ ಮುಂದೆ ಈಗ ತಹಸೀಲ್ದಾರ್ ಅವರು ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳಿಲ್ಲ, ರೈತನ ಮೇಲೆ ಇವರು ನೋಟಿಸ್ ಅನ್ನು ಕೊಟ್ಟು ಅವ್ರ ಹತ್ರ ದಂಡನ ಏನಾದ್ರು ಕಟ್ಟಿಸ್ತಾರೋ ಇಲ್ಲ ಏನು, ನಾವು ವಿಜುವಲ್ಸ್ ಇದೆ ಅಲ್ಲಿ ಯಾರು ಮಣ್ಣನ್ನ ಸಾಗಾಟ ಮಾಡಿದ್ರು ಅವರ ವಾಹನದ ಮಾಲೀಕರ ಮೇಲೆ ಏನಾದ್ರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ, ಸರ್ಕಾರಿ ಭೂಮಿಯನ್ನ ಈಗ ಉಳುಮೆ ಮಾಡಬಹುದಷ್ಟೇ, ಆದ್ರೆ ಮಾರಾಟಕ್ಕೆ ಅವಕಾಶ ಇರೋದಿಲ್ಲ, ಅಂದ್ರೆ ಇದಕ್ಕೆ ಏನಾದ್ರು ಕಡಿವಾಣ ಯಾವಾಗ ಬೀಳೋದು ಅಂತ? ಸ್ಮಿತಾ, ಇಲ್ಲೇನಾಗಿದೆ ಈಗ ಸರ್ಕಾರಿ ಏನು ಈಗ ಇಂಟೀರಿಯರ್ ಪ್ಲೇಸ್ ಗಳಲ್ಲಿ ಏನು ರೈತರು ಜಮೀನನ್ನ ಮಾಡ್ತಾರೆ ಅಲ್ಲಿ ಏನು ಈ ಇಟ್ಟಿಗೆ ಫ್ಯಾಕ್ಟ್ರಿ ಮಾಲೀಕರು ಒಂದು ದಂಧೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಯಾಕಂದ್ರೆ ಈಗ ಸಿಮೆಂಟ್ ಇಟ್ಟಿಗೆಗಳಿಗಿಂತ ಈಗ
ಎಮ್ಮಣ್ಣು ಇಟ್ಟಿಗೆಗಳಿಗೆ ಬ್ರಿಕ್ಸ್ ಗಳಿಗೆ ತುಂಬಾ ಬೇಡಿಕೆ ಇರೋದ್ರಿಂದ ರೈತರ ಜಮೀನನ್ನ ಇವರು ಇಂತಿಗೆ ಕೊಡ್ಸ ಅಂತ ಗುತ್ತಿಗೆಗೆ ಮಾಡ್ಕೊಳ್ಳೋದು. ಅಲ್ಲಿ ಸರ್ಕಾರದ ನಿಯಮಾವಳಿ ಅಂತ ಕೇವಲ 3 ಅಡಿ ಮಣ್ಣು ತೆಗಿಲಿಕ್ಕೆ ಮಾತ್ರ ಕಾನೂನಲ್ಲಿ ಅವಕಾಶ ಇರೋದು. ಇವರು 3 ಅಡಿ ಬಿಟ್ಟು 6, 7, 8 ಅಡಿ ತನಕ ಇವರು ಆಳವನ್ನು ನೋಡುತ್ತಾರೆ. ಮತ್ತೆ ಆ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಕೃಷಿ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಅಲ್ಲಿ ಆಗೋದಿಲ್ಲ ಸ್ಮಿತ. ಯಾಕಂದ್ರೆ ಇವ್ರ ಮೇಲೆ ಏನು ಪೌಷ್ಟಿಕತೆಯಿಂದ ಕುಡಿದಿರುವಂತ ಮಣ್ಣು ಎಲ್ಲ ಇಟ್ಟಿಗೆ ಫ್ಯಾಕ್ಟರಿಗೆಲ್ಲ ರವಾನೆ ಆದ್ಮೇಲೆ ಕೆಳಗಡೆ ಏನು ಸತ್ವ ಇಲ್ಲದಂತ ಸಾಯಿಲ್ ಅಲ್ಲಿ ಯಾವ್ದೇ ರೀತಿಯಾದ ಬೇಸಾಯ ಮಾಡ್ಲಿಕ್ಕೆ ರೈತರಿಗೆ ಆಗೋದಿಲ್ಲ. ಅಲ್ಲ, ಇಲ್ಲಿ ಈ ಭೂಮಿಗೆ ಯಾವ್ದೇ ರೀತಿ ಸಾಗುವಳಿ ನೀಡಿಲ್ಲ ಅಂತ ಅಲ್ಲಿ ಮಡಹಳ್ಳಿ ಗ್ರಾಮದ ಮಹಾದೇವಪ್ಪ ಅವರು ಈಗಾಗ್ಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾ ಸ್ಮಿತ, ಈಗ ಅವರು ಸಾಗುವಳಿಗೆ ಅವರು ಅರ್ಜಿಯನ್ನ ಹಾಕಿದ್ರೆ ಒಟ್ಟು ಅವ್ರಿಗೂ ಸಾಗುವಳಿಯನ್ನ ಸರ್ಕಾರದ ವತಿಯಿಂದ ಅವರು ನೀಡಿಲ್ಲ, ಕಂದಾಯ ಇಲಾಖೆ ಅವರು ಇನ್ನೂ ಸಹ ನೀಡಿಲ್ಲ. ಆದ್ರೆ ಏನು ಜಮೀನು ಸರ್ಕಾರದ ಭೂಮಿ ಇತ್ತು, ಇಲ್ಲಿ ಏನು ರೈತರು ಮಡಹಳ್ಳಿ ಗ್ರಾಮದವರು ಏನು ಸರ್ಕಾರದ ಜಮೀನನ್ನು ಉಳುಮೆ ಮಾಡ್ಕೊಂಡು ಅಲ್ಲಿ ಬೆಳೆಯನ್ನೇ ಬೆಳೀತಾರೆ, ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಈ ಮಹದೇವಪ್ಪ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಏನು ಬ್ರಿಕ್ಸ್ ಮಾಲೀಕರಿದ್ದಾರೆ ಅವ್ರಿಗೆ 1 ವರ್ಷದ ಅವಧಿಗೆ ನಾವು ಮಣ್ಣನ್ನ 1 ಲಕ್ಷಕ್ಕೆ 3 ವರ್ಷದ ಅವಧಿಗೆ ಗುತ್ತಿಗೆಯನ್ನ ಕೊಡ್ತಾರೆ ಸ್ಮಿತ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈ ಭೂಮಿಗೆ ಯಾವುದೇ ರೀತಿಯ ಸಾಗುವಳಿ ಕೂಡ ಇಲ್ಲ. ಇನ್ನು ಮಡಹಳ್ಳಿ ಗ್ರಾಮದ ಮಹದೇವಪ್ಪ ಎಂಬುವರಿಂದ ಇದು ಎಡವಟ್ಟಾಗಿದೆ ಅನ್ನೋದು ಇಲ್ಲಿ ಕೇಳಿಬಂದಿತ್ತು. ಇನ್ನು ರಾಜಸ್ವ ನಿರೀಕ್ಷಕರಿಂದ ವರದಿಯ ಬಂದ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿ ತಹಶೀಲ್ದಾರ್ ಸಿ ಜೆ ರವಿಶಂಕರ್ ಅವರು ಹೇಳಿದ್ದಾರೆ.